ದುಷ್ಟ ಶಕ್ತಿಗಳನ್ನ ಭಾರತದಾದ್ಯಂತ ಪಕ್ಷ ಜಾತಿ ಧರ್ಮ ಭೇದ ಬರೆತು ಯಾವುದು ಇಲ್ಲದೆ ಖಂಡಿಸುವಂತಹ ಕ್ರಮ ಆಗಬೇಕು. ಅದು ಅಲ್ಲದೆ ಅಂತಹ ಪಾಪಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನುವಂತಹ ಒಕ್ಕೊರಳಿನ ಬೇಡಿಕೆ ನಮ್ಮೆಲ್ಲರದಾಗಿದೆ. ಅದು ಪ್ರತಿಯೊರು ಮಾನವೀಯ ಮನುಷ್ಯನದ್ದಾಗಿದೆ. ಅದನ್ನು ವಿರೋಧಿಸುವಂಥವರು ಮನುಷ್ಯರೇ ಅಲ್ಲ, ಅವರು ಮಾನವೀಯತೆ ಇಲ್ಲದಂಥ ಕ್ರೂರಿಗಳು ಅನ್ನುವಂಥ ಸಂದೇಶವನ್ನು ಈ ಸಂದರ್ಭದಲ್ಲಿ ನಾನು ರವಾನಿಸಲು ಇಚ್ಛಪಡ್ತಾ ಇದ್ದೇನೆ. ಈ ಒಂದು ಸಮಾರಂಭಕ್ಕೆ, ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊರ್ವನ ಮನಸ್ಸಿನಲ್ಲಿ ಬೇಸರವನ್ನು ಇಟ್ಟುಕೊಂಡು ಒಂದು ಕ್ಯಾಂಡಲ್ ಮಾರ್ಚನ್ನು ನಡೆಸಲು ಸಹಕಾರ ನೀಡಿದ, ಇಲ್ಲಿಗೆ ಆಗಮಿಸಿದ ಸಂಘ ಸಂಸ್ಥೆಗಳ ನಾಯಕರುಗಳಿಗೆ, ರಾಜಕೀಯ ನಾಯಕರುಗಳಿಗೆ, ಧಾರ್ಮಿಕ ನಾಯಕರುಗಳಿಗೆ, ಎಲ್ಲರನ್ನು ನಾನು ಅತ್ಯಂತ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಸಂಹಿತೆ ಅನ್ನುವಂಥ ಒಂದು ಜಾರಿಯಲ್ಲಿದ್ದರೂ ಕೂಡ ಅವರ ಎಸಿ ಅವರ ಅನುಮತಿಯನ್ನು ಪಡೆದುಕೊಂಡು ಶಾಂತಿಯುತವಾಗಿ ನಡೆಸುವಂತಹ ಒಂದು ಕಾರ್ಯಕ್ರಮವಾಗಿದೆ. ಈ ದೇಶದ ಸತ್ಪ್ರಜೆಗಳಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ. ದೇಶದ ನಾಗರಿಕರ ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಮಾನವೀಯ ನೆಲೆಯಲ್ಲಿ ಈ ಕ್ಯಾಂಡಲ್ ಮಾರ್ಚ್ ಒಂದು ನಡೆಸ್ತಕ್ಕಂಥ ಮಾನವೀಯತೆಯನ್ನು ಮೆರೀತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ. ಜಮ್ಮು ಕಾಶ್ಮೀರದಲ್ಲಿ ಆಸಿಫಾ ಎನ್ನುವಂಥ ಹೆಣ್ಣು ಮಗಳ ಮೇಲೆ ನಡೆದಂಥ ಈ ಒಂದು ಅತ್ಯಾಚಾರದ ದೌರ್ಜನ್ಯ, ಈ ಏನು ಕಾಮುಕ ಶಕ್ತಿಗಳು ಆ ಹೆಣ್ಣು ಮಗಳ ಮೇಲೆ ನಡೆದಂಥ ಅತ್ಯಾಚಾರ, ಇದು ಖಾಲಿ ಹೆಣ್ಣು ಮಗುವಿನ ಜೀವಕ್ಕೆ ಮಾತ್ರ ಅಲ್ಲ, ಮಾನವ ಕುಲಕ್ಕೆ ಇದೊಂದು ಈ ದೇಶಕ್ಕೆ ಕೊಟ್ಟಂಥ ಅಮಾನವೀಯವಾದಂಥ ಒಂದು ಸಂದೇಶ ಅಂತೇಳಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆಸಿಫಾ ದೇವರ ಪಾದಕ್ಕೆ ಇವತ್ತು ಸೇರಿದ್ದಾಳೆ. ಆ ದೇವರ ಪಾದಕ್ಕೆ ಮುಗ್ಧತೆಯ ಆ ಮಗುವಿಗೆ ಏನು ಕೂಡ ಈ ಪ್ರಪಂಚದ ಯಾವುದೇ ರೀತಿಯ ಆ ಮಗು ತಿಳ್ಕೊಂಡಿರಲಿಲ್ಲ. ಆ ಪ್ರಪಂಚದ ಪ್ರತಿಯೊಂದು ವಿಷಯ ತಿಳ್ಕೊಳ್ಳುವಂಥ ಸಂದರ್ಭದಲ್ಲಿಯೇ ಆ ಮಗುವಿನ ಜೀವನ ಇಂತಹ ಅತ್ಯಾಚಾರಿಗಳ ಕೈಗೆ ಸಿಕ್ಕಿ ಆ ಮಗುವಿನ ಪ್ರಾರಾರ್ಪಣೆ ಆಯಿತು. ಇದು ಆಸಿಫಾ ಎನ್ನುವಂಥ ಹೆಣ್ಣು ಮಗಳು ಇವತ್ತು ಇಡೀ ದೇಶಕ್ಕೆ ಒಂದು ಆ ಹೆಣ್ಣು ಮಕ್ಕಳ ರಕ್ಷಣೆಗೆ ಒಂದು ಸಂದೇಶವನ್ನು ಆ ಮಗುವಿನ ರೂಪದಲ್ಲಿ ಇವತ್ತು ನಾವೆಲ್ಲರೂ ಇಡೀ ದೇಶವೇ ವಿಶ್ವಸಂಸ್ಥೆಯೇ ಚರ್ಚಿಸುವಂತಹ ವಿಷಯ ಇವತ್ತು ನಮ್ಮ ಭಾರತದ ಒಂದು ದೇಶಕ್ಕೆ ಇವತ್ತು ಬಂದಿದೆ. ಬಹಳಷ್ಟು ನಾವೆಲ್ಲರೂ ಕೂಡ ಭಾರತದ ಸಂವಿಧಾನದ ಅಡಿಯಲ್ಲಿ ಬದುಕತಕ್ಕಂತಹ ನಾವೆಲ್ಲರೂ ಕೂಡ ಇಂತಹ ಒಂದು ಹೀನಾಯ ಪರಿಸ್ಥಿತಿಗೆ ಬಂದಿರತಕ್ಕಂತಹ ಹೆಣ್ಣು ಮಗುವಿನ ವಿಷಯದಲ್ಲಿ ಪ್ರತಿಯೊಬ್ಬ ಮಾನವೀಯರು ಕೂಡ ತಲೆತಗ್ಗಿಸ್ತಕ್ಕಂತಹ ಪರಿಸ್ಥಿತಿ ಇವತ್ತು ಎದುರಾಗಿದೆ. ನಾವು ಹೇಳೋದಿಷ್ಟೇ, ಭಾರತದಲ್ಲಿ ಹೆಣ್ಣು ಮಕ್ಕಳನ್ನ ನಾವು ಪೂಜಿಸ್ತೇವೆ. ಪ್ರತಿಯೊಂದು ತಾಯಿ ಸ್ತ್ರೀ ಶಕ್ತಿಯನ್ನ ಭಾರತ ದೇಶದಲ್ಲಿ ಪೂಜಿಸ್ತೇವೆ. ಹೆಣ್ಣಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಭಾಷೆ ಇಲ್ಲ. ಹೆಣ್ಣು ಅಂತ ಹೇಳಿದ್ರೆ ಅವಳು ದೇವತೆ, ಸ್ತ್ರೀ ರೂಪ, ಶಕ್ತಿ ರೂಪ. ಅಂತಹ ದೇವಿ ಸ್ವರೂಪಿಣಿ ಆಗಿರ್ತಕ್ಕಂಥ ಶ್ರೀ ಶಕ್ತಿಗೆ ಈ ದೇಶದಲ್ಲಿ ರಕ್ಷಣೆ ಇರಬೇಕು. ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು ಭೇಟಿ ಬಚಾವೋ ಭೇಟಿ ಪಡಾವೋ ಎನ್ನುವಂತಹ ಒಂದು ಸ್ಲೋಗನ್ ಅನ್ನ ಮಾಡ್ತಾರೆ. ನಾವು ಮನವಿಯನ್ನ ಮಾಡ್ತೇವೆ, ನಮ್ಮಂತಹ ಹೆಣ್ಣು ಮಕ್ಕಳಿಗೆ ಈ ದೇಶದಲ್ಲಿ ರಕ್ಷಣೆ ಬೇಕು. ಬಹುಶಃ ಇವತ್ತು ನಾವೆಲ್ಲರೂ ಕೇಳಿಕೊಳ್ಳೋದಿದ್ದೆ ಆಸಿಫಾ ಒಂದು ಇವತ್ತು ನಾಮ ಮಾತ್ರವಾಗಿ ಇಡೀ ದೇಶದ ಹೆಣ್ಣು ಮಕ್ಕಳ ಸಮೂಹಕ್ಕೆ ಆ ಮಗುವಿನ ಬಾಲೆ ಕೊಟ್ಟಂತ, ಅವಳಿಗೆ ಕೊಟ್ಟಂತ ಏನು ಈ ಅಘೋರ ಕೃತ್ಯ ಇದೆ. ಇಂಥ ಅವರನ್ನ ಆ ಪರಿಸ್ಥಿತಿಗೆ ತಂದುಡ್ದಂತ ಏನು ಈ ಕಾಮುಕರಿದ್ದಾರೆ, ಅವರಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಅಂತೇಳಿ ನಾವೆಲ್ಲರೂ ಕೂಡ ಆ ಇಡೀ ಮಹಿಳಾ ಶಕ್ತಿ, ಸ್ತ್ರೀ ಶಕ್ತಿ, ಹಾಗೆ ನಮ್ಮ ಎಲ್ಲ ಈ ದೇಶದ ಸಹೋದರ ಬಂಧುಗಳು ಕೂಡ ಮಾನವೀಯ ನೆಲೆಯಲ್ಲಿ ಒಗ್ಗಟ್ಟಾಗಿ ನಾವು ಬೇಡ್ತಾ ಇದ್ದೇವೆ. ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇಂಥವರಿಗೆ ಏನು ಕಾನೂನಿನಿಂದ ಹೊರಗೆ ಬರಲಿಕ್ಕೆ ಅವಕಾಶಗಳಾಗಬಾರ್ದು. ಇನ್ನು ಒಂದು ನಾವು ಬೇಡಿಕೆಯನ್ನು ಇಡ್ತಾ ಇದ್ದೇವೆ, ಇವಳ ವಿರೋಧವಾಗಿ, ಈ ಮಗುವಿನ ವಿರೋಧವಾಗಿ ಈ ದೇಶದಲ್ಲಿ ಯಾವುದೇ ಒಬ್ಬ ನ್ಯಾಯಾಧೀಶ ಕೂಡ ಆ ಕಾಮುಕರ ಪರವಾಗಿ ಕೆಲಸ ಮಾಡಬಾರ್ದು ಅಂತೇಳಿ ಕೂಡ ಇಡೀ ಐಕ್ಯತೆಯಿಂದ ದೇಶದ ಹೆಣ್ಣು ಮಕ್ಕಳ ಪರವಾಗಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬ ನ್ಯಾಯಮೂರ್ತಿಗಳಿಗೆ ಕೂಡ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಆ ಹೆಣ್ಣು ಮಕ್ಕಳ ವಿರೋಧವಾಗಿ ಯಾರು ಕೂಡ ಆ ಕೇಸನ್ನು ತೆಗೆದುಕೊಳ್ಬಾರ್ದು, ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು. ಇಂತಹ ಕೇಸ್ ಬಹುಶಃ ನಿರ್ಭಯ ಪ್ರಕರಣದಲ್ಲಿ ಡೆಲ್ಲಿಯಲ್ಲಿ ಆಯಿತು, ಇಡೀ ದೇಶವೇ ಎದ್ದಿತು, ಇಡೀ ರಾಜ್ಯವೇ ಎದ್ದಿತು. ಆವಾಗ ಕೂಡ ಪ್ರತಿಯೊಬ್ಬರು ನಾಗರಿಕರು ಕೂಡ ಒಟ್ಟಾಗಿ ಹೋರಾಟವನ್ನು ಮಾಡಿದ್ದಾರೆ. ನಿರ್ಭಯ ಕೇಸಲ್ಲಿ ಅವರಿಗೆ ಗಲ್ಲು ಶಿಕ್ಷೆ ಆಯಿತು. ಹಾಗೆಯೇ ಆಸಿಫಾ ಕೂಡ ಅದು ಕೂಡ ದೇವರ ಮಗು, ಈ ದೇಶದ ಹೆಣ್ಣು ಮಗಳು. ಹಾಗೆಯೇ ನಾವು ಕೇಳ್ಕೊಳ್ತಾ ಇದ್ದೇವೆ ಆ ಶಕ್ತಿ, ಆ ಮಗುವನ್ನು ಆ ರೀತಿ ಅತ್ಯಾಚಾರ ಮಾಡಿದಂತಹ ಕಾಮುಕರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತೇಳಿ ಮನವಿಯನ್ನು ನಾವು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಲ್ಲಿ ಎಲ್ಲರ ಪರವಾಗಿ ಕೇಳ್ಕೊಳ್ತೇವೆ. ಅತ್ಯಾಚಾರ
ಕೃತ್ಯ ಅತ್ಯಂತ ಖಂಡನೀಯ. ಇದು ವಿಶ್ವದಲ್ಲೇ ಭಾರತೀಯರ ತಲೆ ತಗ್ಗಿಸುವಂಥ ಘಟನೆ ಆಗಿದೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಭಾರತ ದೇಶದ ಬಹುಸಂಸ್ಕೃತಿಗೆ ಒಂದು ಕಪ್ಪು ಚುಕ್ಕೆಯಾಗಿದೆ. ಇದನ್ನು ತೀವ್ರವಾಗಿ ನಾ ಇವತ್ತು ಖಂಡಿಸುತ್ತಾ, ಯಾರಿದ್ರಲ್ಲ ಭಾಗಿಯಾದ ಕಠಿಣ ಶಿಕ್ಷೆ ಆಗಬೇಕು, ಮತ್ತು ಯಾರಿದ್ರೆ ಕೆಲವರು ಬೆಂಬಲಿಸ್ತಾರೆ ಅವರಿಗೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಆಗಬೇಕು. ಮತ್ತೆ ಮಾಡಿದವನು ಮಾತ್ರ ಅಲ್ಲ, ಯಾರಾದ್ರೂ ಇದ್ರ ಬಗ್ಗೆ ಬೆಂಬಲಿಸಿ ಮಾತಾಡಿದವರು ಕೂಡ ಕಠಿಣ ಶಿಕ್ಷೆ ಆಗುವಂಥ ಒಂದು ಆದ ಕಾರಣ ಯಾರೆಲ್ಲ ಬೆಂಬಲಿಸ್ತಾರೆ ಅವರನ್ನು ಅರೆಸ್ಟ್ ಕೂಡ ಮಾಡಬೇಕು ನಾವು ಕೇಳ್ತೇವೆ. ಇದರ ಜೊತೆಯಲ್ಲಿ ನಿರ್ಭಯ ಕಾನೂನು ಯಾವುದಿದೆಯಾ ಅದು ಇನ್ನಷ್ಟು ಕಠಿಣ ಮತ್ತು ಇನ್ನಷ್ಟು ಬಲಿಷ್ಠ ಕೊಡಲಿಕ್ಕೆ ತಿದ್ದುಪಡಿಯನ್ನು ಕೇಂದ್ರ ಸರ್ಕಾರ ಆದಷ್ಟು ಶೀಘ್ರನೇ ಇವತ್ತು ತರಬೇಕಂತ ಕೂಡ ಇವತ್ತು ಇಚ್ಛಿಸ್ತೇವೆ. ಆದ ಕಾರಣ ಭವಿಷ್ಯದಲ್ಲಿ ಯಾಕೆಂತ ಹೇಳಿದರೆ ಆಸೀಫ ಒಂದು ಉದಾಹರಣೆ ಮಾತ್ರ, ಇಂಥ ಹಲವಾರು ಕಾಣದ ಮತ್ತು ಕೇಳದಂಥ ಸೋದರ ಕೆಲವು ಪ್ರಕರಣ ಬಹಳಷ್ಟು ಈ ದೇಶದಲ್ಲಿ ಇವತ್ತಿನ ಸಂದರ್ಭದಲ್ಲಿ ಇಂಥ ಯಾವುದಕ್ಕೂ ಕೂಡ ಅವಕಾಶ ಮಾಡದ ರೀತಿಯಲ್ಲಿ ಇಂಥ ಆ ಪಿಶಾಚಿಗಳಿಗೆ ಬಹುಶಃ ಇವತ್ತು ಭಯ ಹುಟ್ಟಿಸುವಂಥ ಒಂದು ಕಾನೂನನ್ನು ಆದಷ್ಟು ಜಾರಿಗೆ ಬರಲಿ ಅಂತೇಳಿ ಎಲ್ಲರ ಪರವಾಗಿ ನಾವು ಕೇಳಿಕೊಂಡು ಆ ಹುಡುಗಿಯ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಸ್ಥರ ಆ ದುಃಖದಲ್ಲಿ ಪಾಲ್ಗೊಂಡು ಅದನ್ನು ನೆಮ್ಮದಿ ಆಗಲಿ ಅಂತ ಹೇಳಿಕೊಂಡು ಅವರ ಕುಟುಂಬಸ್ಥರಿಗೆ ಕೂಡ ರಕ್ಷಣೆ ಕೊಡುವ ಕೆಲಸ ಇವತ್ತು ಆಗಬೇಕು ಅಂತ ಹೇಳಿ ಆದಷ್ಟು ಬೇಗನೆ ನ್ಯಾಯ ಸಿಕ್ಕಿ ಇದು ದೇಶಕ್ಕೆ ಸಿಕ್ಕುವಂಥ ನ್ಯಾಯ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸಿ ಇದರಲ್ಲಿ ಪಾಲ್ಗೊಂಡ ಎಲ್ಲ ನಮ್ಮ ಸಹೋದರ ಮಿತ್ರರನ್ನು ನಾನು ಇವತ್ತು ವಿಶೇಷ ಸಲ್ಲಿಸ್ತೇನೆ. ಆಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂಥ ಒಂದು ಈ ಒಂದು ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೇನೆ. ಯಾಕಂತೇಳಿದರೆ ಈ ದೇಶದಲ್ಲಿ ಭದ್ರತೆ ಇಲ್ಲದಂಥ ಪರಿಸ್ಥಿತಿ ಆಗ್ತಾ ಇದೆ. ಇಂದು ಕೇವಲ 8 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಮಾಡತಕ್ಕಂಥ ಒಂದು ವ್ಯವಸ್ಥೆ ಇದೆ ಅಂತ ಹೇಳಿದರೆ ನಮ್ಮ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಕೂಡ ಯಾವ ಮಟ್ಟಿಗೆ ಹೋಗಿದೆ ಅನ್ನೋದನ್ನು ಕೂಡ ನಾವೆಲ್ಲರೂ ಕೂಡ ಜಾಗ್ರತೆಯಿಂದ ನೋಡಬೇಕಾಗಿದೆ. ಈ ದೇಶದಲ್ಲಿ ಕೇವಲ ಅತ್ಯಾಚಾರ ಮಾತ್ರ ಅಲ್ಲ, ಕೇವಲ ಜಮ್ಮು ಕಾಶ್ಮೀರ ಮಾತ್ರ ಅಲ್ಲ, ಇತರ ಕಡೆ ಉತ್ತರ ಪ್ರದೇಶದಲ್ಲಿ ಕೂಡ ಅದೆಷ್ಟು ಅಘೋರವಾದಂಥ ಕೊಲೆಗಳು ದಲಿತರ ಮೇಲೆ ಅನ್ಯಾಯಗಳು ಆಗ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇದಕ್ಕೆಲ್ಲ ತಿಲಾಂಜಲಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇವತ್ತು ನಾವು ಮುಡಿಪು ಈ ಪ್ರದೇಶದಲ್ಲಿ ಸಾರ್ವಜನಿಕರ ನಾಗರಿಕರ ಸಲುವಾಗಿ ಈ ಒಂದು ಕ್ಯಾಂಡಲ್ ಮಾರ್ಚನ್ನು ನಾವು ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಹೇಳುವಂಥದ್ದು, ಯಾರು ಈ ಒಂದು ಅತ್ಯಾಚಾರ ಕೊಲೆಯನ್ನು ಮಾಡಿದ್ದಾರೋ ಅವರಿಗೆ ಸರಿಯಾದ ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ಕಾನೂನು ಈ ಭಾರತ ದೇಶದ ಯಾರು ನ್ಯಾಯಾಧೀಶರಿದ್ದಾರೆ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿದ್ದಾರೆ, ಅವರು ಇದನ್ನು ಖಡಾಖಂಡಿತವಾಗಿ ಮಾಡಬೇಕು. ಇವತ್ತು ಒಂದು ಹೆಣ್ಣು ಮಗಳಿಗೆ ಹಾಗೂ ಅವರ ಕುಟುಂಬಕ್ಕೆ ಈ ಒಂದು ನೋವನ್ನು ಸಹಿಸುವಂಥ ಶಕ್ತಿಯನ್ನು ಆಗಬೇಕು. ಮಾತ್ರವಲ್ಲ, ಮುಂದಿನ ದಿನಗಳಲ್ಲಿ ಕೂಡ ಇಂಥ ಘಟನೆಗಳು ಆಗದಂತೆ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು. ಈ ದೇಶದ ನ್ಯಾಯಾಲಯ ಏನಿದೆ, ಈ ದೇಶದ ಸಂವಿಧಾನ ಏನಿದೆ, ಆ ಸಂವಿಧಾನವನ್ನು ಎತ್ತಿ ಹಿಡಿಯತಕ್ಕಂಥ ಕೆಲಸವನ್ನು ಮಾಡುವುದು ಮಾತ್ರವಲ್ಲ, ಈ ದೇಶದಲ್ಲಿ ಶಾಂತಿ ಸಮಾಧಾನ ಸಾಮರಸ್ಯವನ್ನು ಉಳಿಸಿಕೊಳ್ಳಲಿ ನಾವು ನೀವೆಲ್ಲರೂ ಒಂದಾಗಿ ಕೆಲಸ ಮಾಡಬೇಕಾಗಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ನಮ್ಮ ಕೇಂದ್ರ ಸರ್ಕಾರಕ್ಕೆ ಹೇಳುವಂಥದ್ದು, ಎಲ್ಲರೂ ಕೂಡ ಭಾರತೀಯರನ್ನು ಸಮಾನತೆಯಿಂದ ಕಾಣತಕ್ಕಂಥದ್ದು, ಯಾರು ಈ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೋ, ಪ್ರತಿಭಟನೆ ಈ ಒಂದು ಜನರಿಗೆ ಕೊಲೆಯನ್ನು ಮಾಡ್ತಾ ಇದ್ದಾರೋ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತ ಹೇಳಿಕೊಳ್ತಾ ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಗೆಲ್ಲು ಶಿಕ್ಷೆ ಆಗಬೇಕು ಅನ್ನೋವಂಥ ಒಕ್ಕರಳ ಕೂಗಿನೊಂದಿಗೆ ನಾವು ಇವತ್ತು ಈ ಒಂದು ಕ್ಯಾಂಡಲ್ ಮಾರ್ಚನ್ನು ನಾವು ನಡೆಸಿದ್ದೇವೆ. ಅತ್ಯಂತ ಶಾಂತಿಯುತವಾಗಿ ನಡೆಸಿದಂಥ ಈ ಒಂದು ಕ್ಯಾಂಡಲ್ ಮಾರ್ಚಿಗೆ ಸಹಕರಿಸಿದ ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳಿಗೆ, ಸಮುದಾಯದ ಮುಖಂಡರುಗಳಿಗೆ, ಊರಿನ ಮುಖಂಡರುಗಳಿಗೆ, ರಾಜಕೀಯ ಸಾಮಾಜಿಕ ಧಾರ್ಮಿಕ ಮುಖಂಡರುಗಳಿಗೆ, ಎಲ್ರಿಗೂ, ಎಲ್ಲ ಸಹೋದರ ಸಹೋದರಿಯರಿಗೆ ಒಂದೇ ವಾಕ್ಯದಲ್ಲಿ ವಿ ವಾಂಟ್ ಜಸ್ಟಿಸ್.